ಅಂದಿನ ಮುಖ್ಯಮಂತ್ರಿಗಳ ಜೊತೆ ನನಗೇನು ವಿಭೇದಗಳಾಯಿತು ಅದರ ಬಗ್ಗೆ ನಾನು ಹೆಚ್ಚಾಗಿ ನಿಮ್ಮಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ 20 ತಿಂಗಳ ಕಾಲ ನಾನು ಹೋರಾಟದ ಬಗ್ಗೆ ತಾವೆಲ್ಲರೂ ಕೂಡ ಸಾಕಷ್ಟು ಮಾಧ್ಯಮಗಳ ಸ್ನೇಹಿತರು ಇಡೀ ದೇಶದಲ್ಲೇ ನನ್ನ ಬಗ್ಗೆ ನನ್ನ ಹೋರಾಟದ ಬಗ್ಗೆ ತಾವೆಲ್ಲರೂ ಕೂಡ ಬರೆದಿರೋದನ್ನ ನಾನು ನೋಡಿದ್ದೆ ಹಾಗಾಗಿ ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದು ಅವಶ್ಯಕತೆ ಇಲ್ಲ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಸಮ್ಮಿಶ್ರ ಸರ್ಕಾರದ ಧರ್ಮದ ಪಾಲನೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ನನ್ನನ್ನು ಅಮಾನತು ಮಾಡಿದ್ರು ಬಿಜೆಪಿ ಪಕ್ಷದಿಂದ ಅಮಾನತು ಮಾಡಿರುವಂತಹ ಸಂದರ್ಭದಲ್ಲಿ ಆ 20 ತಿಂಗಳ ಕಾಲ ಕೂಡ ನನ್ನ ಹೋರಾಟ ನಾನು ಮುಂದುವರಿಸ್ತಾನೆ ಇದ್ದೆ ನಾನು ನಂತರ ಮಾಧ್ಯಮದ ಸ್ನೇಹಿತರು ನನ್ನ ಒಂದು ಪ್ರಶ್ನೆ ಕೇಳಿದ್ರು ಇವತ್ತು ನೀನು ಅಮಾನತು ಮಾಡಿದ್ರು ಕೂಡ ನೀನು ಇದೇ ರೀತಿ ಹೋರಾಟ ಮುಂದುವರಿಸ್ತಾ ಇದ್ದೆ ಭವಿಷ್ಯದಲ್ಲಿ ಪಕ್ಷ ನಿನ್ನ ಉಚ್ಚಾಟನೆ ಕೂಡ ಮಾಡಿಬಿಡಬಹುದು ಅವಾಗ ನಿನ್ನ ರಾಜಕೀಯ ಭವಿಷ್ಯ ಏನು ಅಂತ ನನ್ನ ಕೇಳಿದಾಗ ಪತ್ರಿಕಾ ಸ್ನೇಹಿತರಿಗೆ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಒಂದೇ ಮಾತನ್ನು ಹೇಳಿದೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿಯಾಗಿ ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ನಾನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಪಕ್ಷದ ಪರವಾಗಿ ನಾನು ಕೆಲಸ ಮಾಡಿದ್ರೆ ಯಾರೂ ಕೂಡ ನನ್ನ ತಡೆಯೋದಿಕ್ಕೆ ಆಗಲ್ಲ ಅದು ನನ್ನ ಸ್ವತಂತ್ರವಾಗಿ ನನ್ನ ಕೆಲಸ ನಾನು ಮಾಡಬಹುದು ಅದಕ್ಕೆ ಯಾರು ಅಡ್ಡಿಪಡಿಸೋದಕ್ಕೆ ಕೂಡ ಆಗಲ್ಲ ಒಂದು ಬಿಜೆಪಿ ಪಕ್ಷದ ಅಭಿಮಾನಿಯಾಗಿ ನಾನು ಕೆಲಸ ಮಾಡಬಹುದೇ ವಿನಃ ಅಂತ ನಾನು ಹೇಳಿರುವಂತ ಒಂದು ಸಂದರ್ಭಗಳನ್ನ ಈ ಸಂದರ್ಭದಲ್ಲಿ ನಾನು ತಮಗೆ ನಾನು ನೆನಪಿಸಬೇಕಾಗುತ್ತೆ ಯಾಕೆಂದ್ರೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದವನು ನಾನು ಅದೇ ಒಂದು ರೀತಿಯಲ್ಲಿ ಆ ನನ್ನ ಅಮಾನತ್ತು ಸಮಯದಲ್ಲಿ ಇದೇ ಒಂದು ಪರಿಜಯತ ಅಪಾರ್ಟ್ಮೆಂಟ್ ಅಲ್ಲಿ ನನ್ನ ಸಹೋದರ ಸಮಾನರು ಇಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುವ ಬಸವರಾಜ ಬೊಮ್ಮಾಯಿನವರು ಅವತ್ತು ಅವರು ಜೆಡಿಯು ಪಕ್ಷದಲ್ಲಿದ್ದರು ಸಾಕಷ್ಟು ಬಾರಿ ನನ್ನ ಕಡೆ ಬಂದು ಇಲ್ಲಿ ಅವರು ಜನಾರ್ದನ್ ನೀನು ಬಿಜೆಪಿ ಪಕ್ಷದಲ್ಲಿ ಅಮಾನತಾಗಿದೀಯ ಉಚ್ಚಾಟನೆ ಆಗ್ತೀಯೋ ಇಲ್ಲ ಅನ್ನೋದು ನನಗೇನು ಗೊತ್ತಿಲ್ಲ ಆದರೆ ಸುಮಾರು 20 ತಿಂಗಳು ಆಗ್ತಾ ಬರ್ತಾ ಇದೆ ಬಹಳ ಸಮಯ ಆಗ್ತಾ ಇದೆ ಜೆಡಿಯು ಪಕ್ಷಕ್ಕೆ ನೀನು ಬರೋದ್ರಿಂದ ಭವಿಷ್ಯದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಂದು ಉನ್ನತ ಸ್ಥಾನ ಪಡೆಯೋದಕ್ಕೆ ಕೂಡ ನಿನಗೆ ಒಂದಿನ ಅವಕಾಶ ಸಿಗುತ್ತೆ ದಯಮಾಡಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೆ ಇಷ್ಟೆಲ್ಲ ಧೈರ್ಯ ಇದೆ ಜನತಾದಳ ಯು ಪಕ್ಷವನ್ನ ನಿತೀಶ್ ಕುಮಾರ್ ಅವರ ಜೊತೆಯಲ್ಲಿ ನಾನು ಈಗಾಗಲೇ ಮಾತಾಡಿದ್ದೀನಿ ನೀನು ಪಕ್ಷಕ್ಕೆ ಬರುವುದಾದ್ರೆ ನಾನು ಸ್ವಾಗತ ಮಾಡ್ತೀನಿ ನಿನಗೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತೇಳಿ ಅವ್ರು ಹೇಳಿದಾಗ ಕೂಡ ಅವ್ರು ನನ್ನ ಬಗ್ಗೆ ತುಂಬಾ ಪ್ರೀತಿಯಿಂದ ಬಂದು ಈ ಮಾತುಗಳನ್ನ ಹೇಳಿದಾಗ ಕೂಡ ಅಷ್ಟೇ ವಿನಮ್ರದಿಂದ ವಿನಯದಿಂದ ನಾನು ಬಿಜೆಪಿ ಪಕ್ಷವನ್ನ ಇವತ್ತು ಪಾರ್ಟಿ ನನ್ನ ಬಿಡಬಹುದಾಗ್ಲಿ ನಾನು ಪಕ್ಷವನ್ನು ಬಿಡುವ ಪ್ರಶ್ನೆ ಬರೋದೇ ಇಲ್ಲ ಮತ್ತು ತಾಯಿ ಸುಷ್ಮಾ ಸ್ವರಾಜ್ ಅವರಿಗೆ ನಮಗಿರುವಂತ ಒಂದು ಅನುಬಂಧ ರಾಜಕೀಯಕ್ಕೂ ಮೀರಿ ವೈಯಕ್ತಿಕವಾಗಿ ಒಂದು ತಾಯಿ ಮಕ್ಕಳ ಸಂಬಂಧ ಅನುಬಂಧ ಇದೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದಲ್ಲಿ ಯಾವುದೋ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅನುಭವಿಸಬೇಕು ರಾಜಕೀಯನೇ ನನ್ನ ಜೀವನ ಅಂತ ಅನ್ಕೊಂಡು ನಾನು ರಾಜಕೀಯಕ್ಕೆ ನಾನು ಬಂದವನಲ್ಲ ಹಾಗಾಗಿ ಈ ಒಂದು ಆಲೋಚನೆ ದಯಮಾಡಿ ತಮ್ಮಲ್ಲಿ ಬಂದಿದ್ರು ಕೂಡ ಅದನ್ನ ಮರೆತೋಗ್ಬಿಡಿ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಟ್ಟರೆ ರಾಜಕೀಯ ಬಿಡಲಿ ಬಟ್ ಆ ತಾಯಿ ಸುಷ್ಮಾ ಸ್ವರಾಜ್ ಅವ್ರನ್ನಂತೂ ನಾನು ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತೇಳಿ ಜೆಡಿಯು ಪಕ್ಷಕ್ಕೆ ಕೂಡ ನಾನು ಬರೋದಿಲ್ಲ ಅಂತೇಳಿ ನಾನು ತಿರಸ್ಕಾರ ಮಾಡಿರುವಂತ ಒಂದು ವಿಚಾರ ಕೂಡ ಇವತ್ತು ತಮ್ಮ ಮುಂದೆ ನಾನು ಹೇಳಬೇಕಾಗುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ